ಬನಾರಸ್ ಕಥೆನ ನಿಮಗೆ ಜಯತೀರ್ಥ ಅವ್ರು ಹೇಳಿದಾಗ ಯಾಕೆ ಒಪ್ಕೊಳ್ಬೇಕನ್ನಿಸ್ತು ಜೈದ್? ಬಹುಶಃ ಅಂಡ್ ನನ್ಗೆ ಆಮೇಲೆ ಗೊತ್ತಾಯ್ತು ಜೈದ್ ಬೇಡ ಅಂದಿದ್ದಂತೆ ನನ್ಗೆ, ಏ ನಂಗೆ ಸೋನಲ್ ಬೇಡ ಅಂತ. ಸೊ ಜಯತೀರ್ಥ ಸರ್ ವಾಸ್ ವೆರಿ ಅಡಮೆಂಟ್. ಸರ್ ತುಂಬಾ ಅಂದ್ರೆ ತುಂಬಾ ಫಸ್ಟ್ ಬನಾರಸ್ ಬಗ್ಗೆ ಮಾತಾಡ್ಲೇಬೇಕು, ಯಾಕಂದ್ರೆ ಫಸ್ಟ್ ಟೈಮ್ ನಾನು ಕಾಶಿಗೆ ಹೋಗೋದು. ಹೌದಾ ಸರ್? ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ಹೋಗಿದ ತಕ್ಷಣ ಇವಾಗ ಇಲ್ಲಿ ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬನಾರಸ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಇದೇ ವಾರ ತೆರೆ ಕಾಣ್ತಾ ಇದೆ ಕನ್ನಡದ ಬನಾರಸ್ ಚಿತ್ರ. ಬಟ್ ಇದು ಕನ್ನಡದ ಮಾತ್ರವಲ್ಲ, ಇದು ಪ್ಯಾನ್ ಇಂಡಿಯಾ ಸಿನಿಮಾ, ಯಾಕಂದರೆ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಕನ್ನಡ ಒಂಥರ ಅಬ್ಬರದಲ್ಲಿದೆ ಅಂತ ಹೇಳ್ಬೋದು, ಒಂಥರ ಹೈ ಪಾಯಿಂಟಲ್ಲಿದೆ, ಯಾಕಂದರೆ ತುಂಬ ಒಳ್ಳೆ ಸಿನಿಮಾಗಳು ಬರ್ತವೆ ಮತ್ತು ತುಂಬ ಒಳ್ಳೆ ಸಿನಿಮಾಗಳನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಜನಗಳು. ಅದ್ಭುತವಾಗಿ ಒಂದು ರೆಸ್ಪಾನ್ಸ್ ಸಿಗ್ತದೆ. ಎಲ್ಲ ಇಡೀ ಭಾರತ ಅಟ್ಲೀಸ್ಟ್ ಸೌತ್ ಕಡೆಗೆ ವಿಶೇಷವಾಗಿ ಕನ್ನಡದ ಕಡೆ ತಿರುಗಿ ನೋಡೋ ಥರ ಸಿನಿಮಾಗಳು ಬರ್ತಾ ಇದೆ. ಸೊ ಹೀಗಾಗಿ ಪ್ರತಿಯೊಂದು ಸಿನಿಮಾನು ಕೂಡ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಇದರ ಟ್ರೇಲರು ಹಾಡುಗಳಿಂದ ಒಂದು ನಿರೀಕ್ಷೆ ಕೂಡ ಕ್ರಿಯೇಟ್ ಆಗಿದೆ. ಸೊ ಈ ಕುರಿತಾಗಿ ಮಾತಾಡಲು ನಮ್ಮೊಂದಿಗೆ ಈ ಚಿತ್ರದ ನಾಯಕ ಮತ್ತು ನಾಯಕಿ ಇಬ್ಬರು ಇದ್ದಾರೆ, ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೊದಲನೇದಾಗಿ ಈ ಚಿತ್ರದ ನಾಯಕ ನಟ, ಮೊದಲನೇ ಬಾರಿಗೆ ಬೆಳ್ಳಿ ತೆರೆಗೆ ಪದಾರ್ಪಣೆ ಮಾಡ್ತಿರುವಂಥ ಜೈದ್ ಖಾನ್ ನಮ್ಮೊಂದಿಗಿದ್ದಾರೆ. ಜೈದ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ. ಇನ್ನು ಈ ಹೀರೋಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರುವಂಥ ನಾಯಕಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸೋನಲ್ ಮೊಂಟೇರೋ ಅವರು. ಕರೆಕ್ಟಾ? ಕರೆಕ್ಟ್ ಸರ್. ಓಕೆ ಸೋನಲ್, ನಿಮಗೂ ಕೂಡ ಸ್ವಾಗತ ಮತ್ತು ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಹೆಗಲು ಕೊಟ್ಟಿದ್ದಾರ ನಿಮಗೆ ಇವರು, ಸಪೋರ್ಟ್ ಕೊಟ್ಟಿದ್ದಾರೆ ಅವಾಗವಾಗ, ಏ ಅಳಬೇಡ ಅಳಬೇಡ ಏನ್ ತೊಂದರೆ ಆಗಲ್ಲ ಅಂತೇಳಿ ಸರ್? ಸುಳ್ಳು ಸುಳ್ಳು, ಅವ್ರು ಟ್ಯಾಂಟ್ರಮ್ಸ್ ತೋರಿಸಿರೋದು ನಾನಲ್ಲ. ಸಜೆಸ್ಟ್ ಮಾಡಕ್ಕೆ ಏನು ಇರ್ಲಿಲ್ಲ ಸರ್, ಹಿ ವಾಸ್ ರಿಯಲಿ ಗುಡ್. ಅಂದ್ರೆ ಹೊಸೊಬ್ಬ ಅಂತ ಎಲ್ಲೂ ಅನ್ಸ್ಲಿಲ್ಲ ವರ್ಕ್ ಮಾಡುವಾಗ. ಟು ಬಿ ಫ್ರಾಂಕ್, ಎರಡ್ ಮೂರ್ ಸರ್ತಿ ನನ್ಗೆನೆ ಕರೆಕ್ಟ್ ಮಾಡಿದಾನ ಅವನು. ನಾನು ಅವಾಗ ಹೇಳಿದೆ ಎಕ್ಸ್ಕ್ಯೂಸ್ ಮಿ, ಐ ಆಮ್ ಯುವರ್ ಸೀನಿಯರ್ ಅಂತ. ಬಟ್ ಆಕ್ಚುಲಿ ಮಾನಿಟರ್ಗೆ ಹೋಗಿ ನೋಡಿದ್ರೆ ನಂದೇ ತಪ್ಪಿತ್ತು. ಸೊ ಹೀ ಈಸ್ ಕರೆಕ್ಟೆಡ್ ಮೀ ಕಪಲ್ ಆಫ್ ಟೈಮ್ಸ್. ಎಲ್ಲೂ ಅವನು ಹೊಸೊಬ್ಬ ಅಂತ ನನ್ಗೇನು ಹೇಳಕ್ ಇರ್ಲಿಲ್ಲ ಸರ್ ಅಲ್ಲಿ. ದಟ್ಸ್ ನೈಸ್. ಬನಾರಸ್ ಕಥೆನ ನಿಮಗೆ ಜಯತೀರ್ಥ ಅವ್ರು ಹೇಳಿದಾಗ ಯಾಕೆ ಒಪ್ಕೊಳ್ಬೇಕನ್ನಿಸ್ತು ಜೈದ್? ಬಹುಶಃ ನನಗೆ ನನ್ನ ವಿಷನ್ ತುಂಬಾ ಕ್ಲಿಯರ್ ಆಗಿತ್ತು ಸರ್. ನನಗೆ ಈ ತರ ಒಂದು ಸಿನಿಮಾನೇ ಬೇಕು, ನನ್ನ ಪಾತ್ರ ಹಿಂಗೆ ಇರಬೇಕು, ನಾನು ಸ್ಕ್ರೀನ್ ಮೇಲೆ ಹಿಂಗೆ ಕಾಣಿಸ್ಕೊಳ್ಬೇಕು, ನನಗೆ ಸಾಂಗ್ಸ್ ಹಿಂಗೆ ಬೇಕು ಅಂತ. ಅದು ಬಿಟ್ಟು ನಾನು ಬೇರೆ ಏನು ಮಾಡಲ್ಲ ಅಂತ ತುಂಬಾ ಕ್ಲಿಯರ್ ಆಗಿ ಇಟ್ಕೊಂಡು. ಸೊ ಸರ್ ಎಲ್ಲ ನಾವು ಶೇರ್ ಮಾಡಿದೆ ಸರ್, ನನಗೆ ಹಿಂಗೆ ಬೇಕು ಹಿಂಗೆ ಬೇಕು ಅಂತ. ಸೊ 3 months ನಾನು ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಿದೆ ಹಿಂಗೆ, ಏನು ಇಲ್ಲದೆ ಡೈಲಿ ಸಿಗೋದು, ತಿನ್ನೋದು, ಮಾತಾಡೋದು, ಬೇರೆ ಸಮಯ ಮಕ್ಳ ಬಗ್ಗೆ ಮಾತಾಡೋದು. ನಾನು ಡೈಲಿ ರಾತ್ರಿ ಬಂದು ಅನ್ಕೊಂತಿದ್ದೆ, ಏನಪ್ಪ ಅಯ್ಯ ಕರಿತಾನೆ, ಜೊತೆ ತಿಂತೀವಿ, ಟೈಮ್ ಪಾಸ್ ಮಾಡ್ತಿದೀವಿ, ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಮ್ಮ ಸಿನಿಮಾ ಬಗ್ಗೆ, ಬೇರೆ ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ, ನಮ್ಮ ಸಿನಿಮಾ ಬಗ್ಗೆ ನನ್ಗೆ ಕತೆ ಹೇಳ್ತಿಲ್ಲ ಇಲ್ಲ ಅಂದ್ರೆ ನನಗೆ ಕ್ಯೂರಿಯಾಸಿಟಿ ಏನು ಯಾರು ಯಾವಾಗ ಹೇಳ್ತಾರೆ ಅಂತ. ಸೊ ಫೈನಲಿ ಒಂದು ನನಗೆ ಫೋನ್ ಮಾಡಿ ಹೇಳಿದ್ರು, ಒಂದು ಕಂಟೆಂಟ್ ರೆಡಿ ಇದೆ, ಒಂದು ಸ್ಟೋರಿ ರೆಡಿ ಇದೆ, ಬಾ ಅಂತ. ನಾನು ರೊಕ್ಕ ಅಂತ ಗಾಡಿ ತಗೊಂಡು ಆಫೀಸ್ಗೆ ಹೋದೆ. ಸೊ ಒಂದು ಪ್ಲಾಟ್ ಹೇಳಿದ್ರು, ಜಸ್ಟ್ ಒಂದು ಲೈನ್ ಒಂದು ಬಿಟ್, ದಿಸ್ ಇಸ್ ಅ ಥಾಟ್, ಇದನ್ನು ನಾನು ಇವಾಗ ಇಂಪ್ಲಿಮೆಂಟ್ ಮಾಡಿ ಇದನ್ನು ದೊಡ್ಡದಾಗಿ ಮಾಡಿ ಇದಕ್ಕೆ ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಸ್ಟೋರಿ ಎಲ್ಲ ಕೂರಿಸ್ಬೇಕು, ಓಕೆ ಅಂದ್ರೆ ನಾನು ಮಾಡ್ತೀನಿ ಅಂತ. ಅದು ನನಗೆ ಹೆಂಗಾಗೋಯ್ತು ಅಂದರೆ, ನೀವು 2-3 ದಿನದ ಊಟ ಮಾಡಿಲ್ಲ, ನಿಮಗೆ ನಿಮ್ಮದು ಫೇವ್ರೆಟ್ ಫುಡ್ ನಿಮ್ಮ ಕಣ್ಣು ಮುಂದೆ ಎದುರು ರಪ್ಪ ಅಂತ ಬಂದ್ಬಿಟ್ರೆ ನಿಮ್ಗೆ ಹೆಂಗಾಗುತ್ತೆ, ಇನ್ನು ಮಾಡಬೇಕು ಬೇಗ ರಪ್ಪ ರಪ್ಪ ಅಂತ. ಸೊ ಅದಷ್ಟು ಇಷ್ಟು ವರ್ಷ ನಾನು ಏನು ಹಿಂದೆ ಓಡಾಡ್ತಿದ್ದ ಒಂದು ಒಳ್ಳೆ ಕತೆ ಬೇಕು ಅಂತ ನನಗೆ ಟ್ರಿಗರ್ ಆಗೋಯ್ತು. ಎಸ್, ದಿಸ್ ಇಸ್ ವಾಟ್ ಐ ವಾಂಟೆಡ್ ಅಂತ. ಸರ್ ಈ ಸಿನಿಮಾದಲ್ಲಿ ಏನು ಇಲ್ಲ ಅಂತ ನನಗೆ ನಿಮ್ಗೆ ಕೇಳ್ಬೋದು, ಅಥವಾ ಏನೂ ಇಲ್ಲ ನಿಮಗೆ ಈ ಸಿನಿಮಾದಲ್ಲಿ ಒಂದು ಮೆಚೂರ್ಡ್ ಲವ್ ಸ್ಟೋರಿ ಸಿಗುತ್ತೆ, ಇಂಟೆನ್ಸ್ ಲವ್ ಸ್ಟೋರಿ ಸಿಗುತ್ತೆ, ಆಕ್ಷನ್ ಸಿಗುತ್ತೆ, ಫ್ಯಾಮಿಲಿ ಡ್ರಾಮಾ ಸಿಗುತ್ತೆ, ಮಿಸ್ಟೀರಿಯಸ್ ಸಿಗುತ್ತೆ, ಸಸ್ಪೆನ್ಸ್ ಇದೆ, ಸಸ್ಪೆನ್ಸ್ ಸಿಗುತ್ತೆ, ನಿಮಗೆ ಕಾಮಿಡಿ ಸಿಗುತ್ತೆ. ಬಟ್ ವಾಟ್ ಇಸ್ ದಟ್ 1 ಪಾಯಿಂಟ್ ಯು ನೋ ದಟ್ ಟ್ರಿಗರ್ಡ್? ಅದು ಒಂದು ಪಾಯಿಂಟ್ ನೀವು ನಿಮಗೆ ಹೇಳಕ್ ಆಗಲ್ಲ. ಓಕೆ, ಏನಂದ್ರೆ ನಾವು ಟ್ರಿಲರ್ ಅನ್ನು ಕೂಡ ಅದನ್ನ ಸಸ್ಪೆನ್ಸ್ ಇಟ್ಟಿದ್ದೀವಿ. ಓಕೆ, ನೀವು ಅನ್ಕೊಂಡ್ಬೋದು ಟೈಮ್ ಟ್ರಾವೆಲಿಂಗ್ ಅಂತ, ಬಟ್ ಡೆಫಿನೆಟ್ಲಿ ನಾಟ್ ಟೈಮ್ ಟ್ರಾವೆಲಿಂಗ್, ದಟ್ ಡಿಡ್ನ್ಟ್ ಟ್ರಿಗರ್ ಮಿ. ಬೇರೆ ಒಂದು ವಿಷಯ ಇದೆ, ಅದನ್ನ ನಾವು ಮುಚ್ಚಿಟ್ಟಿದೀವಿ. ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅದು ಇದಾಗುತ್ತೆ. ಐ ಕ್ಯಾನ್ ಅಶೋರ್ ಯು, ನಮ್ದು ಇಂಟರ್ವಲ್ ಆದ್ಮೇಲೆ ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಆ ಒಂದು ಪೋರ್ಷನ್ ಇದೆಲ್ಲ, ಐ ಥಿಂಕ್ ಆಡಿಯನ್ಸ್ ಪ್ರೇಕ್ಷಕರು ತುಂಬಾ ಎಂಜಾಯ್ ಮಾಡ್ತಾರೆ ಆ ಒಂದು ಇದಕ್ಕೆ. ಅದನ್ನ ಒಂಚೂರು ಹೇಳ್ಬಿಟ್ರೆ ಅದು ಕ್ಲೂ ಕೊಡ್ದಂಗೆ. ಓಕೆ ಓಕೆ ಓಕೆ.
ರಹಸ್ಯ ಕಾಪಾಡ್ಕೊಳ್ಳೋಣ. ಓಕೆ, ಸೋನಲ್, ನೀವು ಹೇಗೆ ಎಂಟ್ರಿ ಕೊಟ್ರಿ ಈ ಸಿನಿಮಾಗೆ ಮತ್ತು ನಿಮ್ಮ ಪಾತ್ರ ಅದ್ರ ಬಗ್ಗೆ ಏನು ಹೇಳೋದಾದ್ರೆ? ಆಕ್ಚುಲಿ ಸರ್, ನಾನು ಬೆಲ್ ಬಾಟಮ್ ಪಂಚತಂತ್ರ ಸಿನಿಮಾ ರಿಲೀಸ್ ಆದ ಟೈಮಲ್ಲಿ ಬೆಲ್ ಬಾಟಮು ಥಿಯೇಟ್ರಲ್ಲಿತ್ತು. ಸೊ ನಾನು ನಮ್ಮ ಪಂಚತಂತ್ರ ಟೀಮ್ ಜೊತೆ ಎಲ್ಲ ಬೆಲ್ ಬಾಟಮ್ ನೋಡೋಕೆ ಹೋಗಿದೆ. ಥಿಯೇಟ್ರಿಂದ ಆಚೆ ಬಂದ ತಕ್ಷಣ ನಾನು ಆಕ್ಚುಲಿ ಹೇಳಿದ್ದೆ, ನಮ್ಮ ಇವ್ರ ಟೀಮ್ ಅವರಿದ್ರು ಪಂಚತಂತ್ರ ಟೀಮು, ಹೇಳಿದೆ ನಾನು ಜಯತೀರ್ಥ ಸರ್ ಜೊತೆ ಒಂದು ಕೆಲಸ ಮಾಡಬೇಕು ಅಂತ. ಸರ್, ಎಕ್ಸಾಕ್ಟ್ 2 ವೀಕ್ಸಲ್ಲಿ ನಂಗೆ ಕಾಲ್ ಬಂತು ಟೀಮಿಂದ. ಐ ಗಾಟ್ ಕಾಲ್ ದಟ್ ಈ ಥರ ಬನಾರಸ್ ಅಂತ ಒಂದು ಸಿನಿಮಾ ಇದೆ ಇದು ಅದು ಅಂತ ಹೋದೆ. ಲುಕ್ ಟೆಸ್ಟ್ ಮಾಡಿದ್ರು ಅಂದರೆ ಅವ್ರಿಗೆ ಏನು ಬೇಕಿತ್ತಂದರೆ ಜಯತೀರ್ಥ ಸರ್ಗೆ ಆಬ್ಸಲ್ಯೂಟ್ಲಿ ನಾನೇನು ಈ ಜಯತೀರ್ಥ ಸರ್ಗೆ ಮೀಟ್ ಆಗ್ತಿದ್ದೀನಿ ಅಂತ ಚೆನ್ನಾಗಿ ರೆಡಿಯಲ್ಲಿ ಆಗಿದೆ. ರೆಡಿಯಾಗಿ ಆಚೆ ಬಂದ ತಕ್ಷಣ ಇನ್ನೊಂದು ಕಾಲು, ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಗುರು ಕಾಲ್ಡ್ ಮೀ, ಫೋನ್ ಮಾಡಿ ಮೇಕಪ್ ಏನೂ ಹಾಕಂಗಿಲ್ಲ ವಿದೌಟ್ ಮೇಕಪ್ ಬರಬೇಕು ಅಂತ. ಎಲ್ಲ ತೆಗೆದ್ಬಿಟ್ಟು ಲಿಟ್ರಲಿ ಒಂದು ಕಾಡಿಗೇನು ಕಾಜಲು ಹಾಕಕ್ಕೆ ಬಿಡಲಿಲ್ಲ ನನಗೆ. ಸೊ ಅಬ್ಸಲ್ಯೂಟ್ಲಿ ವಿದೌಟ್ ಮೇಕಪ್ ಒಂದು ಲುಕ್ ಟೆಸ್ಟ್ ಮಾಡಿದ್ರು ನನಗೆ. ಸೊ ಅಲ್ಲಿಂದ ನನ್ನ ಜರ್ನಿ ಆಫ್ ಬನಾರಸ್ ಸ್ಟಾರ್ಟ್. ಅವ್ರಿಗೆ ಇಷ್ಟ ಆಯಿತು, ಟು ಬಿ ಫ್ರ್ಯಾಂಕ್. ಆ್ಯಂಡ್ ನನಗೆ ಆಮೇಲೆ ಗೊತ್ತಾಯಿತು ದಟ್ ಜೈದ್ ಬೇಡ ಅಂದಿದ್ದಂತೆ ನನಗೆ, ನಂಗೆ ಸೋನಲ್ ಬೇಡ ಅಂತ. ಸೊ ಜಯತೀರ್ಥ ಸರ್ ವಾಸ್ ವೆರಿ ಅಡಮೆಂಟ್ ದಟ್ ನನಗಿಲ್ಲ, ನಂಗೆ ಸೋನಲೇ ಬೇಕು ಸಿನಿಮಾಗೆ ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಆಫ್ ಬನಾರಸ್ ಸ್ಟಾರ್ಟೆಡ್. ಅವಾಗ ಬೇಡ ಅಂತ ಹೇಳಿದ್ ಸರಿ ಇದೆಯಾ ತಪ್ಪು ಅನಿಸುತ್ತಾ ಈಗ? ಇಲ್ಲ, ತಪ್ಪು ಅಂತ ನನಗೆ ಆಗ್ಲೇ ಅರ್ಥ ಆಯ್ತು ಸ್ವಲ್ಪ ದಿನದಲ್ಲೇ ನಂಗೆ ಗೊತ್ತಾಗೋಯ್ತು. ಈಗ ನನಗೆ ಸರ್ ಕಳಿಸಿದ್ರು, ನಾವು ಏನು ಸರ್ ಸಾವಿರ ಹುಡುಗರಿಗೆ ಅಡ್ಮಿಷನ್ ಮಾಡಿದ್ವಿ, ನಾವು ಈ ಸಿನಿಮಾಗೆ ಕಾಸ್ಟ್ ಯಾರು ಮಾಡಬೇಕು ಅಂತ ಯಾರು ಸೆಟ್ ಆಗಿಲ್ಲ. ಸರ್ ನನಗೆ ವಾಟ್ಸಪ್ ಅಲ್ಲಿ ಫೋಟೋ ಕಳ್ಸಿದ್ರು ಇವ್ರದ್ದು, ನಾನು ನೋಡಿದ ತಕ್ಷಣ ನಾನು ಏ ಇಲ್ಲ ಸರ್ ಇವಳು ಪಾತ್ರಕ್ಕೆ ಸೆಟ್ ಆಗಲ್ಲ, ನಂದು ಮತ್ತು ಅವಳದು ಕಾಂಬಿನೇಷನ್ ಕೆಮಿಸ್ಟ್ರಿ ವರ್ಕ್ ಆಗಲ್ಲ ಅಂತ ಸರಿ ಆಗುತ್ತೆ. ಅವರು ಹೇಳ್ದಂಗೆ ತುಂಬ ಅಡಮೆಂಟ್ ಆಗಿದ್ರು, ನಂಗೆ ಇವಳಬೇಕು ನಿನ್ನ ಇಲ್ಲಾಂದ್ರೆ ಪರವಾಗಿಲ್ಲ, ಒಳ್ಳೆ ಸಿಗ್ತಾರಪ್ಪ, ನಾನು ಕಷ್ಟಪಟ್ಟಿದ್ ನಾನು ಲಾಕ್ ಮಾಡಿದ್ ನಾನು ಎಲ್ಲ ಮಾಡಿದ್ ನಾನು ಈಗ ನೋಡಿದ ತಕ್ಷಣ ಚೇಂಜ್ ಆಗ್ಬಿಡುದಂತ. ಸರಿ, ಕ್ಯಾಪ್ಟನ್ ಆಫ್ ದ ಶಿಪ್ ಒಪ್ಕೊಳ್ಳೇಬೇಕಾಗಿತ್ತು ನಾನು, ಸರಿ ಆಯ್ತು ಅಂತ ಒಪ್ಕೊಂಡೆ. ಸ್ವಲ್ಪ ಜನ ಫುಟೇಜಸ್ ನೋಡಿದೆ ಅಲ್ಲ, ಅಲ್ಲಿ ನಂದು ಮಿಸ್ಟೇಕ್ ಗೊತ್ತಾಗೋಯ್ತು, ಮೈ ಜಜ್ಮೆಂಟ್ ವಾಸ್ ರಾಂಗ್ ಅಂತ. ಆಮೇಲೆ ಸರ್ ಹೇಳಿ ಇಲ್ಲ ಸರ್ ಯು ಆರ್ ರೈಟ್ ಅಂತ. ಸೊ ಹಾಗೆ ಯಾಕೆಂದ್ರೆ ಇನ್ನು ಕೆಮಿಸ್ಟ್ರಿ ಬಿಟ್ವೀನ್ ಹೀರೋ ಅಂಡ್ ಹೀರೋಯಿನ್ ಎಸ್ಪೆಷಲಿ ತುಂಬಾ ಮ್ಯಾಟರ್ ಆಗುತ್ತೆ. ಡೆಫಿನೆಟ್ಲಿ ನೀವು ಕಂಫರ್ಟಬಲ್ ಆಗಿಲ್ಲ ಅಂದ್ರೆ ಇಟ್ ವಿಲ್ ಶೋಸ್, ಇಟ್ ವಿಲ್ ಬಿ ವಿಸಿಬಲ್ ಆನ್ ದ ಸ್ಕ್ರೀನ್. ಸೊ ಅಲ್ವಾ, ಸೊ ಹಂಗೆ ನಿಮ್ಮ ಇಬ್ಬರ ಮಧ್ಯೆ ಸಾಕಷ್ಟು ರೊಮ್ಯಾಂಟಿಕ್ ಆಗಿರುವಂತಹ ಸೀನ್ಗಳು ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿರೋ ಸೀನ್ಗಳೆಲ್ಲ ಇದೆ. ಸೊ ಅದ್ರ ಬಗ್ಗೆ ಸೋನಲ್, ಹೇಗಿತ್ತು ಈ ಬನಾರಸ್ ಅಲ್ಲಿ ಶೂಟಿಂಗ್ ಮಾಡಿರೋದು, ಜೈದ್ ಜೊತೆ ಶೂಟಿಂಗ್ ಮಾಡಿರೋದು? ಸರ್ ತುಂಬಾ ಅಂದ್ರೆ ತುಂಬಾ. ಫಸ್ಟ್ ಬನಾರಸ್ ಬಗ್ಗೆ ಮಾತಾಡ್ಲೇಬೇಕು, ಯಾಕಂದ್ರೆ ಫಸ್ಟ್ ಟೈಮ್ ನಾನು ಕಾಶಿಗೆ ಹೋಗೋದು. ಹೌದಾ ಸರ್? ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ಅಲ್ಲಿ ಹೋಗಿದ ತಕ್ಷಣ ಇವಾಗ ಎರಡು ನಂಗೆ ಸ್ವೀಟ್ಸ್ ತುಂಬಾ ಇಷ್ಟ. ಅಲ್ಲಿ ನೀವು ಬನಾರಸ್ ಸಿನಿಮಾದಲ್ಲಿ ಆಕ್ಚುಲಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ ನಾನು ಹೋದಾಗ ಹಿಂಗಿದ್ದೆ ಸರ್, ನಾನು ಹೋಗ್ತಾ ಹೋಗ್ತಾ ಒಂದ್ ಸ್ವಲ್ಪ ಚಬ್ಬಿ ಚಬ್ಬಿ ಆಗ್ಬಿಟ್ಟೆ. ಯಾಕಂದ್ರೆ ಎವ್ರಿ ಡೇ ನಾನು ಜಯತೀರ್ಥ ಸರ್ ಶೂಟಿಂಗ್ ಆಗಿದ ತಕ್ಷಣ ಸ್ವೀಟ್ಸ್ ತಿನ್ನಕ್ ಹೋಗೋದು. ಅಲ್ಲಿ ಸ್ಟ್ರೀಟ್ ಫುಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಇಷ್ಟ ನಮ್ಗೆ. ನಾನು ಜಯತೀರ್ಥ ಸರ್ ಪಾಠ, ಇವ್ರು ಏನ್ ಮಾಡೋದಂದ್ರೆ ತಂದು ಕೊಡೋದು, ಇವ್ರು ಮೇಂಟೈನ್ ಮಾಡೋದು, ನಮ್ಗೆ ತಿನ್ಸೋದು. ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಜೈದ್, ನಾವೆಲ್ಲ ತಿನ್ನೋದು ಅದು. ಅಂಡ್ ಪ್ಲಸ್ ದ ವೈಬ್ರೇಷನ್ ಆಫ್ ದ ಪ್ಲೇಸ್, ತುಂಬಾ ಒಂದು ಪಾಸಿಟಿವ್ ವೈಬ್ ಅಂತ ಹೇಳ್ತಾರೆ ಗೊತ್ತಾ, ಆ ಪ್ಲೇಸ್ ಅಲ್ಲಿ ಸಿಗುತ್ತೆ ಸರ್ ನಿಮ್ಗೆ ಕಾಶಿಯಲ್ಲಿ. ಅಂಡ್ ನಾರ್ಮಲಿ ನಾವು ಶೂಟಿಂಗ್ ಸೆಟ್ ಅಲ್ಲಿ ನೋಡಿದ್ರೆ ನೀವು ಹೋದ್ರೆ ಕಿರ್ಚಾಡೋದಿರುತ್ತೆ, ಅಯ್ಯೋ ಇದು ತಗೊಂಡ್ ಬನ್ನಿ ಅದು ತಗೊಂಡ್ ಬನ್ನಿ, ಅಲ್ಲಿ ಕಿರ್ಚಾಡೋದು ಮನ್ಸೇ ಬರಲ್ಲ. ಅಂದ್ರೆ ಅಲ್ಲಿದು ಡಿವಿನಿಟಿ ಇರ್ಲಿ, ಅಲ್ಲಿದು ಆ ಸೇಕ್ರೆಡ್ ಜಾಗನ ಹಾಳ್, ನಮ್ ವಾಯ್ಸ್ ಜೋರಾಗಿ ಮಾಡಿ ಸ್ಪಾಯ್ಲ್ ಮಾಡಕ್ ನಮ್ಗೆನೆ ಮನ್ಸ್ ಬರಲ್ಲ. ಪೂಜೆ ಇರುತ್ತೆ, ಆ ಗಂಗಾ ಆರತಿ ಇರ್ಲಿ. ಮತ್ತೆ ಇನ್ನೊಂದ್ ಏನಂದ್ರೆ, ಐ ಥಿಂಕ್ ಬನಾರಸ್ ಸಿನಿಮಾಯಿಂದ ಪರ್ಸ್ನಲಿ ಆಲ್ಸೋ ನನಗೊಂದು ಚೇಂಜ್ ಬಂದಿದೆ. ಅಲ್ಲಿ ಒಂದು ಘಾಟ್ ಇದೆ, ಮಣಿಕರ್ಣಿಕಾ ಘಾಟ್ ಅಂತ, 365 days 24/7 ಬಾಡೀಸ್ ಬರ್ನ್ ಆಗ್ತಿರುತ್ತೆ ಅಲ್ಲಿ. ಅಲ್ಲಿ ಒಂದು 1 hour ಕೂತ್ಕೊಂಡ್ರೆ ಸರ್ ನಾವು, ಲೈಫ್ ಇಷ್ಟೇನಾ ಅಂತ ಅದೊಂದು ಥಾಟ್ ಬಂದ್ಬಿಡುತ್ತೆ. ಯುನೋ, ಇದ್ದಿದ್ದ ಲೈಫ್ನ ಲೆಟ್ ಅಸ್ ಲಿವ್ ಹ್ಯಾಪಿಲಿ, ಎನಿಮಿಟಿ ಯಾಕೆ, ಈ ಕೋಪ. ಆಕ್ಚುಲಿ ನಾವು ಮಾತಾಡಿದೀವಿ ಈ ವಿಷಯದಲ್ಲಿ, ಯಾಕೆ ಐ ಮೀನ್ ಇಷ್ಟೇ ಲೈಫ್ ಅಂದ್ರೆ 24/7 ಯು ಸೀ ಬಾಡೀಸ್ ಕಮಿಂಗ್ ಎಲ್ಲೆಲ್ಲಿಂದ, ಜಪಾನ್ ಇಂದ, ಅಲ್ಲಿಂದ ಎಲ್ಲ ಬಾಡೀಸ್ ಕಾಶಿಯಲ್ಲಿ ಬರ್ನ್ ಮಾಡಕ್ ಬರುತ್ತಲ್ಲ. ಅಲ್ಲಿ 1 hour ಕೂತ್ಕೊಂಡ್ರೆ ಸಾಕು, 1 hour ಬೇಡ, ಹಾಫ್ ಆನ್ ಅವರ್ ಓನ್ಲಿ ಇಸ್ ಎನಫ್. ಯು ರಿಯಲೈಸ್ ಸೋ ಮೆನಿ ಥಿಂಗ್ಸ್ ನಿಮ್ ಪರ್ಸನಲ್ ಲೈಫ್ಗೂ ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ಸರ್. ದಿಸ್ ಪ್ಲೇಸ್ ಇಸ್ ರಿಯಲಿ, ಐ ಥಿಂಕ್ ನಾವು ರೀಸೆಂಟ್ ಆಗಿ ನಾವು ಐ ಥಿಂಕ್ ಟ್ರೇಲರ್ ಲಾಂಚ್ ಟೈಮಲ್ಲಿ ನಾನು ಹೇಳಿದೆ,
ಸರ್ ಗೆಜೆಟ್ಗೆ ರಿಲೀಸ್ ಆಗೋದ್ ಮುಂಚೆ ಪ್ಲೀಸ್ ಮತ್ತೆ ಒಂದ್ಸರ್ತಿ ಹೋಗಿ ಬರೋಣ ಅಂತ. ಅಲ್ಲೇ ಶೂಟಿಂಗ್ ಮಾಡ್ತಿದ್ವಿ ಸರ್, ಅದು ರೊಮ್ಯಾಂಟಿಕ್ ಸೀನ್ ಬೇರೆ. ಹೆಣಗಳು ಸುಟ್ಟ, ನಿಮ್ ಇಮ್ಯಾಜಿನ್ ಮಾಡಿ ಸರ್, ಹೆಣ ಸುಟ್ತಾ ಇದೆ ಅಲ್ಲಿ ಅವ್ರ ಫ್ಯಾಮಿಲಿ ಕಡೆ ಅವರು ಕೂದಾದ ಒಂದು ಕಿರ್ಚಾಡ್ತಾರೆ, ಅವ್ರು ಜೋರಾಗಿ ಕಿರ್ಚಾಡ್ತಿದ್ದಾರೆ. ಆಮೇಲೆ ಹೆಣ ಸ್ಮೆಲ್, ಇನ್ನು ರೊಮ್ಯಾಂಟಿಕ್ ಸೀನ್ ಮಾಡ್ಬೇಕು, ಅವ್ರು ಡಬ್ ಡಬ್ ಅಂತ ಆಟಮ್ ಒಂಥರ ಸೌಂಡ್ ಬರ್ತದ, ಅದು ತಲೆ ಹೌದು ಬ್ಲಾಸ್ಟ್ ಆದ ತಕ್ಷಣ ಸೌಂಡ್ ಬರುತ್ತಲ್ಲ, ನನ್ಗೆ ನನ್ಗೆ ಗೊತ್ತಿಲ್ಲ, ನಮ್ಮ ಹೊಸದಲ್ಲ ಸರ್, ನನ್ಗೆ ಗೊತ್ತಿಲ್ಲ ಈ ವಿಷಯ. ಇಟ್ ವಾಸ್ ಡೆಫಿನೆಟ್ಲಿ ಅಂದ್ರೆ ಒಂದು ಚಾಲೆಂಜ್ ತರನೇ ಇತ್ತು ಅದು. ಜಯತೀರ್ಥ ಸರ್ ಆಕ್ಚುಲಿ ಹಿ ಪುಟ್ ಇಟ್ ವೆರಿ ಬ್ಯೂಟಿಫುಲಿ. ಒಂದ್ ಕಡೆ ಆ ಡೈಲಾಗ್ ಇದೆ ಟ್ರೇಲರ್ ಅಲ್ಲಿ, ಒಂದ್ ಕಡೆ ಇಲ್ಲಿ ಬಾಡೀಸ್ ಬರ್ನ್ ಆಗ್ತಿದೆ, ಇಲ್ಲಿ ಒಂದ್ ಕಡೆ ಪ್ರೇಮಾಂತರ, ಯುನೋ ಹೌ ಬ್ಯೂಟಿಫುಲಿ ಹಿಸ್ ಪುಟ್ ಇಟ್ ಅಂದ್ರೆ ಸರ್ವನಾಶದಲ್ಲಿ ನವಸೃಷ್ಟಿ, ಅಲ್ಲಿ ದೇಹ ಉರಿದು ಬೂದಿ ಆಗ್ತಿದೆ, ಇಲ್ಲಿ ಪ್ರೇಮಾಂಕುರ. ಒಂದ್ ಕಡೆ ಲೈಫ್ ಎಂಡ್ ಆಗ್ತಿರೋದು, ಒಂದ್ ಕಡೆ ದೇರ್ಸ್ ಅನದರ್ ಫೀಲಿಂಗ್ ಹುಡ್ತಾ ಇರೋದು ಅಂತ. ಸೊ ಐ ಥಿಂಕ್ ಇಟ್ ಇಸ್ ಏನ್ ಹೇಳ್ತಾರೆ, ಆ ಜಾಗಕ್ಕೆ ಹೋಗಿದ್ಮೇಲೆ ಪರ್ಸನಲಿ, ಜಸ್ಟ್ ನಾಟ್ ದ ಸಿನಿಮಾ ಬಟ್ ಪರ್ಸನಲಿನೂ ನಂಗೆ ತುಂಬಾ ಅಂದ್ರೆ ತುಂಬಾ ಎಫೆಕ್ಟ್ ಆಗಿದೆ ಸರ್. ನಿಮ್ಗೆ ಏನನ್ನಿಸ್ತು ಸೈಯದ್? ನೀವು ಫಸ್ಟ್ ಟೈಮ್ ಹೋಗಿದ್ದ? ಹೌದು, ನಾನು ಫಸ್ಟ್ ಟೈಮ್ ಅಂದ್ರೆ ಮುಂಚೆ ಈ ಶೂಟಿಂಗ್ ಪ್ರಾಸೆಸ್ ಗೋಸ್ಕರ ಹೋಗಿದ್ದೆ, ಬಟ್ ಬನಾರಸ್ ಅಂದ್ರೆ ನಾನು ಫಸ್ಟ್ ಟೈಮ್ ಬನಾರಸ್ ಹೋಗಿದ್ದು. ಸೊ ಅಲ್ಲಿದ್ದು ಎನ್ವೈರನ್ಮೆಂಟ್ ಆಗ್ಬೋದು, ಅಲ್ಲಿ ಜನ ಆಗ್ಬೋದು, ನನ್ಗೆ ಅಲ್ಲಿ ತುಂಬಾ ಮುಖ್ಯವಾಗಿ ಇಷ್ಟ ಆಗಿದ್ದು, ನನ್ನ ಕಣ್ಣಾಗಿ ಕಿವಿಯಿಂದ ಕೇಳ್ತಿದ್ರೆ ಬಹುಶಃ ನಾನು ಹೇಳ್ತಿರಲಿಲ್ಲ ವಿಷಯ, ಕಣ್ಣಾಗ ನೋಡಿದ್ದೀನಿ. ಇಲ್ಲಿ ಮುಂದೆ 84 ಘಾಟ್ಸ್ ಸರ್, ಹಿಂದೆ ಒಂದ್ ಎರಡು ಮೂರು ಮಸ್ಜಿದ್ಗಳಿದೆ, ನನ್ನ ಕಣ್ಣಾಗ ನೋಡಿರೋದು. ಈಗ ಮಸ್ಜಿದ್ ಅಲ್ಲಿ ಅಜಾ ಆಗ್ತಿರುವಾಗ ಹಿಂದೂ ಎಲ್ಲ ಪೂಜಾರಿಗಳು ಎಲ್ಲ ವೇಟ್ ಮಾಡ್ತಾ ಇದ್ರು, ಅಜಾ ಆಗೋಗ್ಲಿ ಆಮೇಲೆ ನಾವು ಪೂಜೆ ಮಾಡೋಣ ಅಂತ. ಒಂದು ಕೋಆರ್ಡಿನೇಷನ್ ಅಂದ್ರೆ ಹೇಳ್ಕೊಡ್ತಾ ಇರ್ಲಿಲ್ಲ, ಹಂಗಂಗೆ ಅರ್ಥ ಮಾಡ್ಕೊಳ್ತಾ ಇದ್ರು. ಅದ್ ಇನ್ನೊಂದ್ಸತಿ ನೋಡಿದೀನಿ ನಾನು, ಅಜಾ ಎಲ್ಲ ನಿಲ್ಲಿಸ್ತಾ ಇದ್ರು. ಐ ಥಿಂಕ್ ತುಂಬಾ ರೇರ್ ಆ ತರ ಒಂದು ಕಣ್ಣಾಗ ಎದುರುಗಡೆ ನೋಡೋದು, ಬ್ಯೂಟಿಫುಲ್ ತುಂಬಾ. ಅಂಡ್ ಆಫ್ ಕೋರ್ಸ್ ಅಲ್ಲಿದ್ದು ಸ್ವೀಟ್ಸ್ ಅಂತೂ, ಮತ್ತೆ ಅದ್ ಮಟ್ಕ ಚಾಯ್ ಸಿಗ್ತಾ ಇತ್ತು. ಸೋನಲ್ ವಿತ್ ಸ್ವೀಟ್ಸ್ ಬನಾರಸ್ ಅಂತ ಎಪಿಸೋಡ್ ಬ್ಯೂಟಿಫುಲ್. ನಾನಂತೂ ಎವ್ರಿ ಡೇ ಬೆಳಿಗ್ಗೆನೂ ಸ್ವೀಟ್ ತಿಂತಿದ್ದೆ ಸರ್, ಅಷ್ಟು ಚೆನ್ನಾಗಿರುತ್ತೆ ಸ್ವೀಟ್ಸ್ ಅಲ್ಲಿ. ಬ್ಯೂಟಿಫುಲ್ ಆ ಟೆಂಪಲ್ ಹತ್ರ, ಕಾಶಿ ವಿಶ್ವನಾಥ ಟೆಂಪಲ್ ಹತ್ರ ಆ ರೋಡಲ್ಲಿ ಹೋದರೆ ಎಲ್ಲ ಸ್ಟ್ರೀಟ್ ಫುಡ್ಡು. ಆ್ಯಂಡ್ ವಿ ಎಂಜಾಯ್ಡ್ ಆ 40 days. ಅಂತೂ ಟು ಬಿ ಫ್ರ್ಯಾಂಕ್, ಸಿನಿಮಾ ರ್ಯಾಪ್ ಅಪ್ ಆದಾಗ ಎಲ್ರಿಗೂ ಬೇಜಾರಾಯಿತು, ಮಧ್ಯದಲ್ಲಿ ಆಗ್ತಿತ್ತು ಅಯ್ಯೋ ಒಂದ್ಸರ್ತಿ ಬೆಂಗಳೂರು ಹೋಗ್ಬಿಡೋಣ ಅಂತ. ಬಟ್ ರ್ಯಾಪ್ ಅಪ್ ಆದಾಗ ಆ್ಯಕ್ಚುಲಿ ಕಾಸ್ಟ್ಯೂಮರ್ ಅವರಿರಲಿ, ಮೇಕಪ್ ಅವರಿರಲಿ, ನಾವಿರಲಿ, ಎಲ್ರಿಗೂ ಬೇಜಾರಾಗಿದೆ ಬಿಟ್ಟು ಹೋಗೋಕ್ಕೆ ಆ ಜಾಗನ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಖಂಡಿತ ಸರ್, ಖಂಡಿತ.